ಸರಿ ಹೋಯ್ತು, ಅಲ್ಲಿಗೆ ನಮ್ ಕಣ್ಣು ಮೂಗು ಬಾಯಿ ಎಲ್ಲ ಹೆಚ್ಚು ಕಮ್ಮಿ ಬರೆದು ತಮಾಷೆ ತಗೋಬೇಕು ಅನ್ಕೊಂಡಿದ್ಯಾ? ಯಾಕಮ್ಮ, ನಿಂಗೆ ಚಿತ್ರ ಬರೀ ಇಷ್ಟ ಇಲ್ವಾ? ಖಂಡಿತ ಇಷ್ಟ ಇದೆ ಪುಟ್ಟಿ, ಸುಮ್ಮನೆ ತಮಾಷೆಗೆ ಹಾಗಂದೆ. ಆದರೆ ಬೇರೆಯವ್ರ ಕಾರ್ಟೂನ್ ಬರೆಯೋದಕ್ಕಿಂತ ಮೊದಲು ನೀನು ನಿನ್ನ ಕಾರ್ಟೂನ್ ಬರೆಯೋದನ್ನ ಅಭ್ಯಾಸ ಮಾಡ್ಕೋಬೇಕು. ನನ್ನ ಕಾರ್ಟೂನ್ ಹೇಗೆ ಬರೆಯೋದು? ಬಾ, ನಾನು ತೋರಿಸ್ತೀನಿ. ಹೀಗೆ ನಿತ್ಕೊ, ಈಗ ನೋಡು. ಹೀಗೆ ಲಿಪ್ಸ್ಟಿಕ್ ತಗೊಂಡು ಹೀಗೆ ಕಾರ್ಟೂನ್ ಬರಿಬೇಕು. ಇದು ಅಂಜಲಿ ಕಣ್ಣು. ಇದು ಅಂಜಲಿ ಮೂಗು. ಹಿಂಗಿದೆಯಾ ನಿನ್ನ ಮೂಗು? ಇದು ಅಂಜಲಿ ಬಾಯಿ. ಹೀಗೇನ ಇರೋದು? ಇದು ಅಂಜಲಿ ಬೊಟ್ಟು. ಆಮೇಲೆ ಇದು ಅಂಜಲಿ ಕೂದಲು. ನೋಡಿದ್ಯಾ, ಹೀಗೆ ಪ್ರಾಕ್ಟೀಸ್ ಮಾಡಬೇಕು. ಏನು ಮಾಡ್ತೀಯಾ? ಸರಿ ಅಮ್ಮ. ಗಟ್ಟಿ ನಿಂತ್ಕೋ, ಹುಷಾರು. ಪ್ರಾಕ್ಟೀಸ್ ಮಾಡು.
ಅಯ್ಯೋ ಅಂಜು ಅಂಜು ಅಂಜು, ನಮ್ಮ ಪುಟ್ಟಿಗೆ ಈಗ ತುಂಬಾ ಧೈರ್ಯ ಬಂದಿದೆ. ಇನ್ಮೇಲೆ ಅವಳು ಲೈಟ್ ಹೋದ್ರು ಹೆದರ್ಕೊಳ್ಳಲ್ಲ. ಅವಳು ಇವತ್ತಿಂದ ಬ್ರೇವ್ ಗರ್ಲ್ ಅಲ್ವಾ? ಹೌದು ಚಿಕ್ಕಪ್ಪ, ಇನ್ಮೇಲಿಂದ ನೀ ಯಾರಿಗೂ ಹೆದರ್ಕೊಳ್ಳಲ್ಲ. ಎಲ್ಲರೂ ಇಲ್ಲೇ ಇರಿ, ಯಾರು ಅಲುಗಾಡಬೇಡಿ. ಏ ಭೂತವೇ, ನೀನು ಇನ್ನು ಮುಂದೆಯ ಒಂದು ಕ್ಷಣ ಈ ಮನೆಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಈ ಪವಿತ್ರ ಜಲದಿಂದ, ಪವಿತ್ರ ಧೂಪದಿಂದ ಮನೆಯ ಮೂಲೆ ಮೂಲೆಯನ್ನು ಶುದ್ಧಿ ಮಾಡಿದ್ದೀನಿ. ದಶ ದಿಕ್ಕುಗಳಿಗೂ ದಿಗ್ಬಂಧನ ಹಾಕಿದ್ದೀನಿ. ಪಾಪ, ಆ ಮಗು ಮತ್ತೆ ಯಾವತ್ತೂ ಈ ಮನೆ ಒಳಗೆ ಬರೋಕ್ಕಾಗಲ್ಲ ಅನ್ಸುತ್ತೆ. ಅದಲ್ಲಿ ಬರ್ತಿದ್ರು ಪರವಾಗಿಲ್ಲ, ಆ ಮಗು ಎಲ್ಲಿದ್ರು ಚೆನ್ನಾಗಿದ್ರೆ ಸಾಕು. ಏನಪ್ಪ, ಸ್ವಾಮಿಗಳು ದನ ಹಾಕ್ತೀವಿ ಅಂತ ಅಂದಿದ್ದಾರೆ. ಅಂದ್ರೆ ನಾವು ಒಳಗ್ ಬರಬಾರ್ದು ಅಂತ ಬಾಗ್ಲಿಗೆ ದನ ಕಟ್ಟಿರ್ತಾರ? ಅದೇನಾರ ಸಗಣಿ ಹಾಕ್ಬಿಟ್ರೆ ನನ್ನ ಒಳಗ್ ಹೇಗ್ ಹೋಗೋದು? ಬೇಡಪ್ಪ, ಅದ್ ಹಾಕೋಕೆ ಅಂತ ಮುಂಚೆ ನಾನು ಮೊದ್ಲು ಒಳಗ್ ಹೋಗ್ಬಿಡ್ತೀನಿ. ನಿಲ್ಲು, ಏ ಭೂತ, ಮತ್ತೆ ನೀನು ಈ ಮನೆ ಒಳಗೆ ಕಾಲಿಟ್ರೆ ಸುಟ್ಟು ಭಸ್ಮ ಆಗೋಗ್ತೀಯಪ್ಪ. ಸ್ವಾಮಿಗಳು ಹೀಗೆ ಹೇಳ್ತಿದ್ದಾರೆ, ನಾನು ಸುಟ್ಟು ಭಸ್ಮ ಆಗೋಗ್ತೀನಂತೆ. ಏನಪ್ಪ ಮಾಡೋದೀಗ? ಕಾಳಿ ಶಿಷ್ಯ, ಈ ನಿಂಬೆ ಹಣ್ಣನ್ನ ಬಾಗಿಲ ಹೊಸ್ತಿಲಲ್ಲಿ ಪ್ರತಿಷ್ಠಾಪಿಸು. ಇದನ್ನ ಮೀರಿ ಆ ಭೂತ ಒಳಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ನೀವೀಗ ಹೊರಡಿ, ನಾನು ಇಲ್ಲೇ ಇದ್ದು ಆ ಭೂತ ಒಳಗೆ ಬರ್ತೇ ಇರೋ ಹಾಗೆ ನೋಡ್ಕೋತೀನಿ. ಅದಕ್ಕಾಗಿ ಕೆಲವು ಕಟ್ಟಳೆಗಳನ್ನು ಮಾಡಬೇಕಾಗಿದೆ. ನಿಮಗೆ ಪ್ರತ್ಯೇಕವಾಗಿ ಹೇಳಬೇಕೆ? ಪಾಠ ಸ್ವಾಹ. ಲೆಫ್ಟ್ ರೈಟು ಬಂದು ಕುಕ್ಕುರ್ಬಡಿರಿ.
ಹೇಳ್ತಿದ್ದೀರಾ? ಇದು ನನ್ನ ಮನೆ, ನಾನು ಆಗ್ಲೇ ಬಂದಾಯ್ತು. ನೀವ್ ಏನ್ ಮಾಡ್ಕೊಂತೀರಾ ಮಾಡ್ಕೊಳ್ಳಿ, ನಾನು ನೋಡ್ಕೊಂತೀನಿ. ಇಲ್ಲೇನ್ ಕಡ್ಲೆ ಹಾಕ್ತೀಯಾ ನಿನ್ ತಲೆ? ಅಯ್ಯೋ, ಎಲ್ರೂ ಮಧ್ಯೆ ಇದ್ದು ಇದ್ದು ತಲೆ ಕೆಟ್ಟೋಗಿದೆ, ನಾಲ್ಗೆ ಬೇರೆ ಕಡಿತಾ ಇದೆ. ಮೊದಲು ಕೊಡಲಿ, ಇಲ್ಲಿ ಸೇರಿದ್ರೆ ಸಿಕ್ಕಾಗುದಿ ಅಷ್ಟೇ. ಅಯ್ಯೋ ಮಡ್ಡಿ ಸಾಂಬ್ರಾಣಿ, ಧೂಪ ಯಾಕಿರೋದು? ಹಾಕೋದು ಸ್ವಲ್ಪ ಸಾಂಬ್ರಾಣಿ. ನಾವೇನ್ ಮಾಡುದು ಅಂತ ಯಾರಿಗೂ ಗೊತ್ತಾಗಲ್ಲ. ತಗೊಮ್ಮ, ನೀನು ಹೊಗೆ ಹಾಕು, ನೀನು ಹೊಗೆ ಹಾಕಿಸ್ಕೊ. ನನ್ನ ಬಂಗಾರ ಎಲ್ಲೋದ್ಲೋ ಏನೋ. ಆ ಪುಟ್ಟ ಮಗುನ ಎಲ್ಲರೂ ಸೇರಿಕೊಂಡು ಮನುಷ್ಯತ್ವನೇ ಇಲ್ಲದೆ ಮನೆಯಿಂದ ಆಚೆ ಓಡಿಸ್ಬಿಟ್ರಲ್ಲ, ಅದು ಎಲ್ಲಿ ಹೋಯ್ತು? ಏನು ಮಾಡ್ತಾ ಇದೆಯೋ ಅದು ನೆನೆಸ್ಕೊಂಡ್ರೆ ನನ್ನ ಕರುಳು ಕಿತ್ತು ಬರುತ್ತೆ. ಗಂಟಲತ್ತು ತಿಳಿಯಲ್ಲ, ತಿಳಿಯಲ್ಲ. ನನ್ ಬಂಗಾರಿನ ಬಂಗಾರ ಎಲ್ಲಿದೆಯಾ? ಎಲ್ಲಿದೆಯಾ ಬಂಗಾರ? ಅಂಜಲಿ, ನಿನ್ ಮನೆ ಬಿಟ್ಟು ಹೋಗ್ಲಿಲ್ವಾ? ಇಲ್ಲ, ನನ್ನ ಆಚೆನೆ ಇದ್ದೆ. ಅಯ್ಯೋ, ಮತ್ತೆ ಯಾಕಮ್ಮ ಬರಕ್ ಹೋದೆ? ಮತ್ತ ಆ ಸ್ವಾಮಿ ನಿನ್ಗೆ ಏನಾದ್ರು ಮಾಡಿದ್ರೆ ಏನ್ ಗತಿ? ನೀನೇನು ಹೆದರ್ಕೋಬೇಡ ಅಜ್ಜಿ, ನಮ್ಮಪ್ಪ ಹೇಳಿದ್ದಾರೆ ಯಾರಿಗೂ ಹೆದರ್ಬಾರ್ದು ಅಂತ. ಸ್ವಾಮಿ ಅವರು ನಂಗೆ ಏನು ಮಾಡಕ್ಕಾಗಲ್ಲ, ಬೇಕಾದ್ರೆ ನಾನೇ ಅವ್ರ ತರ ಹೆದರ್ಸ್ತೇನೆ. ಏನ್ ಮಾಡ್ತಿದ್ದಾಳೆ ನನ್ ಬಂಗಾರ? ಅವಳು ಸ್ವಾಮಿಗಳ ತರ ಪೋಸ್ ಕೊಟ್ಕೊಂಡು ಅವ್ರನ್ನ ಅಣಗಿಸ್ತಿಯಾಳೆ. ಹೌದಾ? ನನ್ ಬಂಗಾರಿಗೆ ಏನು ಆಗಿಲ್ಲ ತಾನೇ? ನಂಗೇನು ಆಗಿಲ್ಲ, ಬೇಕಾದ್ರೆ ನನ್ ಸ್ವಾಮಿಗಳ ತರ ಮ್ಯಾಜಿಕ್ ಮಾಡ್ತೀನಿ ನೋಡು. ಬೇಡ ಪುಟ್ಟಿ, ನಿನ್ ಪಾಡ ನೀನ್ ಎಲ್ಲಾದ್ರೂ ಒಂದ್ ಕಡೆ ಇದ್ಬಿಡು, ಬೇಕಿದ್ರೆ ಇಲ್ಲೇ ಅಜ್ಜಿ ರೂಮಲ್ಲೇ ಇರು. ಆ ಸ್ವಾಮಿಗಳ ತಂಟೆಗೆ ಮಾತ್ರ ಹೋಗ್ಬೇಡ. ಅಂಜಲಿ, ಅಂಜಲಿ ನಿಂತ್ಕೋ. ಸ್ವಾಮಿ, ಹಾಲು ಹಣ್ಣು ಸ್ವೀಕರಿಸಿ ಕೃತಾರ್ಥಳನ್ನಾಗಿ ಮಾಡಿ. ಹೆದರ್ಕೋಬೇಡಿ, ಅವರು ಎಲ್ಲ ಸ್ತ್ರೀಯರಲ್ಲೂ ಕಾಡಿನೇ ನೋಡ್ತಾರೆ. ಭಕ್ತಿ ಹೆಚ್ಚಾದಾಗ ಎದುರು ಕೂತಿರೋರೇ ಅವ್ರಿಗೆ ಕಾಳಿ ತರ ಕಾಣಿಸ್ಬಿಡ್ತಾರೆ. ಸ್ವತಃ ಕಾಳಿನೇ ಪ್ರತ್ಯಕ್ಷಳಾದ್ಲು ಅಂತ ಭಾವ ಪರವಶರಾಗ್ಬಿಡ್ತಾರೆ. ಹೌದಾ? ನಾನು ಹೆದರೋಗಿದ್ದೆ. ಹೆದರೋ ಅವಶ್ಯಕತೆ ಇಲ್ಲ. ಸ್ವಾಮಿ, 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 ಕಾಳಿ. ಏನಾಯ್ತು? ನಾವು ಬರೋದು ಸ್ವಲ್ಪ ಲೇಟ್ ಆಗಿದ್ರೆ ಈ ಅಮ್ಮ ಕಾಳಿ ಅವತಾರ ತೆಗೆದು ನಿಮ್ಮ ಕಾವಿ ಬಿಚ್ಚಿ ಚಡ್ಡಿ ನಿಲ್ಲಿಸ್ತಿದ್ರು. ಹೌದಾ? ಇವರಲ್ಲಿ ನನಗೆ ಕಾಳಿಯ ಪ್ರತಿರೂಪವೇ ಕಾಣಿಸ್ತಾ ಇತ್ತು. ಓಂ ಕಾಳಿ, ಎಲ್ಲ ನಿನ್ನ ಲೀಲೆ. ಅಪರಾಧಿ ನಾನಲ್ಲ, ಅಪವಾದ ಎನಗಿಲ್ಲ, ಕಪಟ ನಾಟಕ ಸೂತ್ರಧಾರಿ.
ಹೇಳಬೇಡಿ. ಇದರಲ್ಲಿ ನಮ್ದೇನು ತಪ್ಪಿಲ್ಲ, ಎಲ್ಲವೂ ಆ ಭವತಾರಣೆಯಲ್ಲಿದೆ. ಪರವಾಗಿಲ್ಲ ಬಿಡಿ ಸ್ವಾಮೀಜಿ, ನೀವು ಇಷ್ಟು ದೊಡ್ಡ ಕಾಳಿ ಭಕ್ತರು ಅಂತ ನನಗೆ ಗೊತ್ತೇ ಇರಲಿಲ್ಲ. ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ. ನಿಮ್ಮ ನಂಬಿಕೆಯ ಬಗ್ಗೆ ನನಗೆ ಯಾವ ಅಪನಂಬಿಕೆಯೂ ಇಲ್ಲ. ಆದರೆ ನಂಬಿಕೆಯಿಂದಲೇ ಎಲ್ಲ ಕೆಲಸ ಆಗೋದಿಲ್ಲ. ಇಲ್ಲಿ ನೆಲೆಸಿರುವ ಭೂತ ತುಂಬಾ ಹಾರ್ಡ್ ಕೋರ್ ಭೂತ. ಅದನ್ನು ಓಡಿಸಬೇಕು ಅಂದರೆ ಒಂದು ದೊಡ್ಡ ಯತ್ನ ಮಾಡಬೇಕಾಗುತ್ತೆ, ಅದಕ್ಕೆ ತುಂಬಾ ಖರ್ಚಾಗುತ್ತೆ. ಅದಕ್ಕೇನು ಸ್ವಾಮೀಜಿ, ಎಷ್ಟು ಬೇಕಾದರೂ ಖರ್ಚಾಗಲಿ, ಒಟ್ಟಿನಲ್ಲಿ ಆ ಭೂತ ಈ ಮನೆ ಬಿಟ್ಟು ತೊಲಗಿದ್ರೆ ಸಾಕು. ನಾನು ಸ್ವಲ್ಪ ಗುರುದಕ್ಷಿಣೆ ಕೊಟ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ.